ಎಷ್ಟು ಪ್ರೀತಿ ನಿನ್ನ ಮೇಲೆ ಮೊದಲು ನಿನ್ನನ್ನೇ ಮಾತಾಡ್ಸೋ ಸ್ವಲ್ಪ ಹೊತ್ತು ಮಾತಾಡ ಬಾ ಅದಿತ ನಿಂತಿದ್ದೀರಲ್ಲ ಬನ್ನಿ ಈಗ ಬರಬೇಕು ಈಗ ಬರಬೇಕು ನೋಡಿ ಪಾರ್ವತಿ ಪರಮೇಶ್ವರ ಲಕ್ಷ್ಮೀ ನಾರಾಯಣರ ಹಾಗೆ ಅಂತ ಮಾತ್ರ ಹೇಳಬೇಕು ದೇವರಲ್ಲ ನೀ ಬೇರೆ ದೇವರು ಸುತ್ತೀಯ ಆ ಎರಡು ಜನ ಸುತ್ತೀಯ ಆ ದೇವರು ಯಾಕಾಗೋದಿಲ್ಲ ಆ ಪರಮೇಶ್ವರನಿಗೂ ಆ ನಾರಾಯಣನಿಗೆ ಇಬ್ಬರಿಗೂ ಎರಡು ಜನ ಹೆಂಡತಿಯರು ನೀನು ಅವ್ರು ಸುತ್ತಿ ಹೇಳ್ಬೇಡ ದೇವರ ಹಾಗೆ ಅಷ್ಟೇ ಸಾಕು ಬೇಡ ನನ್ನ ಮನೆಗೆ ಭಾಗೀರಥಿ ಬಂದ ಹಾಗಾಯ್ತು ಏನ್ ಮಾಡ್ತೀಗ ಪಾದ ಪೂಜೆ ಮಾಡ್ತೀನಿ ಕಾಲ್ಕೊಳ್ಳುತ್ತೇನೆ ನಿಮ್ಮ ಮುಖಕ್ಕೊಂದು ಮಂಗಳಾರತಿಯನ್ನು ಬೆಳಗುತ್ತೇನೆ ಸಾಕು ಈಗಾದ ಮಂಗಳಾರತಿಯೇ ಸಾಕು ಇನ್ನು ಬೇರೆ ಮಂಗಳಾರತಿ ಬೇಡ ಸ್ವಾಮಿ ಈಗ ನಿಮ್ಮ ಮೇಲೆ ಅಪವಾದ ಇರು ಹೌದು ಆರೋಪ ಹೌದು ಅಪರಾಧಿ ಅವಳು ಹೌದು ವಿಚಾರಣೆ ನಡೆಸೋಣ ನಾನು ಸುಮ್ಮನೆ ಇಲ್ಲೇ ಇರಬೇಕು ವಿಚಾರಣೆ ಮುಗಿಸಿ ಬರ್ತೀಯಾ ವಿಚಾರಣೆ ಸರಿ ನಿಮ್ಮ ಸಮ್ಮುಖದಲ್ಲೇ ವಿಚಾರಣೆ ಅಲ್ಲೇ ಬಿಸಿ ಉಂಟೆ ಇಲ್ಲ 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 ನಾಡಿ ಪರೀಕ್ಷೆ ಮಾಡೋದು ಅಲ್ಲ ಈಗಲ್ಲ ನಾಡಿ ಪರೀಕ್ಷೆ ಕೂದಲು ಬೆಳೆಯುವುದು ಕೊಡುದು ಎಲ್ಲ ಸನ್ಯಾಸಿಗಳೇ ಹಾಗಾಗಿ ನಾನು ಇಲ್ಲಿರುದು ನನಗೆ ಇಬ್ಬರು ಇದ್ದಾಗ ಹಾಗೆಲ್ಲ ಮಾಡ್ರೆ ಆಗುದೇ ನಾ ಹೊರಟೆ ಶರ್ಮಿಷ್ಠೆ ಏನು 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 ನೋಡ್ತಿ ನಾನು ಬರಿದೆ ನಿನ್ನ ಅಂಗಾಂಗಗಳನ್ನು ಪರೀಕ್ಷಿಸಿದ್ದಲ್ಲ ನಿನ್ನ ಕಣ್ಣುಗಳು ಗುಳಿ ಬಿದ್ದಿವೆ ದೇಹ ಇಳಿದು ಹೋಗಿದೆ ಎದೆ ಇಳಿದು ಹೋಗಿದೆ ಹೊಟ್ಟೆಯ ತ್ರಿವಳಿಗಳು ಮಾಯವಾಗಿದೆ ನೀನು ಮೊದಲಿದ್ದ ಹಾಗಿಲ್ಲ ನೀನು ಯಾರು ಪ್ರಪಂಚವೇ ಪರಿವರ್ತನಾಶೀಲವಾದದ್ದು ಸೋಮವಾರ ಇದ್ದಾಗ ಮಂಗಳವಾರ ಇರುವುದಿಲ್ಲ ಮಂಗಳವಾರ ಇದ್ದವರು ಬುಧವಾರ ಇರ್ತಾರೆ ಎಂದು ಭರವಸೆಯು ನಾನೀಗ ಆ ಪರಿವರ್ತನೆ ಕೇಳಿದ್ದಾ ಇವಳ ಪರಿವರ್ತನೆ ಕೇಳಿದೆ ನೀನು ಬಹಳ ಸೊರಗಿ ಹೋದದ್ದು ಅದ ನೀ ಇಳಿದು ಹೋಗಿದ್ದಿ ಹೌದೇ ಜ್ವರ ಬಂತು ಜ್ವರ ಹೌದೇ ಜ್ವರದಿಂದ ಸೊರಗಿದ್ದ ಈ ಜ್ವರದಲ್ಲಿ ಬಹಳ ಜ್ವರ ಉಂಟು ಚಳಿ ಜ್ವರ ಶೀತ ಜ್ವರ ವಿಷಮ ಜ್ವರ ಮಿದುಳು ಜ್ವರ ಈ ಕೆಲವು ಹಕ್ಕಿ ಜ್ವರ ಎಲ್ಲ ಮತ್ತೆ ಒಂದು ಕಾಮ ಜ್ವರ ನಿನಗೆ ವರ್ಷಕ್ಕೊಂದ್ಸಲ ನಿನಗೆ ಯಾವ ಜ್ವರ ಬಂದದ್ದು ನಿನಗೆ ಚಳಿ ಜ್ವರ ಬಂತು ಚಳಿ ಜ್ವರ ಔಷಧಿ ತಗೊಳ್ಳಿವ ನೀನು ಔಷಧ ತಗೊಳ್ಳಿದ್ದೇನೆ ಯಾರು ಕೊಟ್ಟರು ಕೊಟ್ಟೊಬ್ರು ಯಾರು ವೈದ್ಯರು ಅದೇ ವೈದ್ಯರು ಅಂತ ಹೇಳಿದ್ರೆ ವೈದ್ಯರು ಹಲವು ರೀತಿಯಾಗಿ ಇರ್ತಾರೆ ಅದರಲ್ಲಿ ನನಗೆ ಕೊಟ್ಟ ವೈದ್ಯರು ಅಂತ ಹೇಳಿದ್ರೆ ಅವರು ಸನ್ಯಾಸಿಗಳು ಈಗ ಸನ್ಯಾಸಿಗಳೆಲ್ಲ ಜ್ವರ ಔಷಧಿ ಕೊಡ್ತಾರಲ್ಲ ನಿನಗೆ ಜ್ವರದಿಂದ ನಿನ್ನ ದೇಹ ಇಳಿದು ಹೋದದ್ದಲ್ಲ ನಿನ್ನನ್ನು ನೋಡಿದ್ರೆ ಮಕ್ಕಳು ಆದವರ ಹಾಗೆ ಕಾಣುತ್ತದೆ ಕನ್ಯೆಯಾದವಳ ಹೊಟ್ಟೆಯ ತ್ರಿವಳಿಗಳು ಮಾಯವಾಗುವುದಿಲ್ಲ ಎದೆ ಇಳಿದು ಹೋಗುವುದಿಲ್ಲ ಆ ಕಾರಣಕ್ಕಾಗಿ ನಾನು ಪರೀಕ್ಷಿಸಿದ್ದು ನಿನ್ನ ನೋಡಿದ್ರೆ ಮಕ್ಕಳಾದ ಹಾಗೆ ಕಾಣುತ್ತದೆ ಮಕ್ಕಳಾದದ್ದೇ ಹೌದಂತಾಗಿದ್ರೆ ಯಾರಂದು ಯಾರನ್ನು ಬೆಳೆದು ಮಕ್ಕಳನ್ನು ಪಡೆದಿ ನಿನಗೆ ಮದುವೆ ಮಾಡಿಸಿದವರು ಯಾರ ಹೇಳು ಮಕ್ಕಳಾದ ಹಾಗಲ್ಲ ಮಕ್ಕಳಾಗಿದ್ದೆ ಹೌದು ಹೌದೇ ಯಾರಿಂದ ಮಕ್ಕಳಾಯ್ತು ನಿನಗೆ ಮದುವೆ ಮಾಡಿಸಿದ್ಯಾ ಯಾರ ಮದುವೆ ಮಾಡಿಸೋರು ಕನ್ಯದ ಕೇಳುವುದು ಎನ್ನೆಲೆ
जन्म के कारण इवे
ಅಪ್ಪನ ಮಾತನ್ನು ಮೀರಿದ್ರಿ, ನನಗೆ ದ್ರೋಹವನ್ನು ಮಾಡಿದ್ರಿ.